ಪ್ರಶ್ನೆಗಳು ಆಂತರಿಕ ಚಿಂತನೆಗಳು ಭಾವನೆಗಳು ಸದ್ಭಾವಗಳಾಗಿ ಪರಿವರ್ತನೆ ಆಗ್ತವೆ ಆದ್ದರಿಂದ ತಾವೆಲ್ಲರೂ ಬಸವ ಟಿವಿಯನ್ನು ತಪ್ಪದೇ ನೋಡಬೇಕು ಜೊತೆಗೆ ನಿಮ್ಮ ಮಕ್ಕಳಿಗೆ ಬಸವ ಟಿವಿಯನ್ನು ಕಡ್ಡಾಯವಾಗಿ ನೋಡುವಂತೆ ತಾವು ಒತ್ತಾಯ ಮಾಡಬೇಕು ಇಂದೊಂದು ದಿನ ಬಸವ ಟಿವಿ ಒಂದು ಇವತ್ತಿನ ಕಾಲಮಾನಕ್ಕೆ ಒಂದು ವರದಾನವಾಗಿ ನಮಗೆ ಸಿಕ್ಕಿದೆ ಬಸವಾದಿ ಶರಣರ ಕೃಪಾಶೀರ್ವಾದದಿಂದ 108 ಟಿವಿಗಳ ಮಧ್ಯೆ ಒಂದು ಸುಜ್ಞಾನವನ್ನು ಬಿತ್ತರಪಡಿಸುವಂತಹ ಅಜ್ಞಾನವನ್ನು ಓಡಿಸುವಂತಹ ಒಂದು ಆಧ್ಯಾತ್ಮಿಕ ಚಾನಲ್ ಬಸವ ಟಿವಿ ಇದು ಕುಟುಂಬಸ್ಥರ ಚಾನಲ್ ಆದ್ದರಿಂದ ಈ ಬಸವ ಟಿವಿ ನಮ್ಮ ಟಿವಿ ಅನ್ನುವಂತಹ ಒಂದು ಸದ್ಭಾವದಿಂದ ತಾವೆಲ್ಲರೂ ನಿತ್ಯ ಬಸವ ಟಿವಿಯನ್ನು ವೀಕ್ಷಣೆ ಮಾಡಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀವಿ ಕೆಲವರ ಮನೆಗೆ ನಾವು ಹೋಗಿದ್ದಾಗ ಹೇಳ್ತಾರೆ ಇಲ್ಲ ರೀ ಬಸವ ಟಿವಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಕೇಳಿದ್ದೀವಿ ಆದರೆ ಹೋದ ಕಡೆ ಅಲ್ಲಿ ಇಲ್ಲಿ ನೋಡಿದ್ದೀವಿ ನಮ್ಮ ಮನೆಯಲ್ಲಿ ನಾವು ಆ DTH ಟಾಟಾ ಸ್ಕೈ ಏರ್ಟೆಲ್ ಹಾಕೊಂಡು ಬಿಟ್ಟಿದ್ದೀವಿ ಹೀಗಾಗಿ ನಮ್ಮಲ್ಲಿ ಕೇಬಲ್ ಇಲ್ಲ ನಾವು ನೋಡಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ ನೋಡಿ ನಾನು ಅಂಥವ್ರಿಗೆ ಹೇಳ್ತೀನಿ ದಯವಿಟ್ಟು ನೀವು ಕೇಬಲ್ ಹಾಕಿಸ್ಕೊಳ್ಳಿ ನಾವು ಈಗ ಬಸವ ಟಿವಿಯನ್ನು ಕೇಬಲ್ ಮುಖಾಂತರ ಕೊಟ್ಟಿದ್ದೀವಿ ಒಂದು ಕೇಬಲ್ಲೂ ಸಹ ಹಾಕಿಸ್ಕೊಳ್ಳಿ ನೀವು DTH ಇರಲಿ ಒಂದು ಕೇಬಲನ್ನು ಕೂಡ ನೀವು ಹಾಕಿಸ್ಕೊಂಡು ಬಸವ ಟಿವಿ ವೀಕ್ಷಣೆ ಮಾಡಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತೀವಿ ಬಸವ ಟಿವಿ ಇದು ಒಂದು ಭಕ್ತಿ ಚಾನಲ್ಲು ತಮಗೆ ಗೊತ್ತಿದೆ ಇದೊಂದು ಆಧ್ಯಾತ್ಮಿಕ ಚಾನಲ್ಲು ನಮಗೆ ಪ್ರಾರಂಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಕೇಬಲ್ ಮೂಲಕ ನಾವು ಬಸವ ಟಿವಿಯನ್ನು ಕೊಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ನಾವು DTH ಅನ್ನು ಸಹ ತಗೊಳ್ತೀವಿ ಆವಾಗ ಎಲ್ಲ DTH ಗಳಲ್ಲಿ ಕೂಡ ಬರ್ತದೆ ಅಲ್ಲಿವರೆಗೂ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ ಬಸವಣ್ಣನವರ ಆಧ್ಯಾತ್ಮಿಕ ವಿಚಾರಗಳನ್ನು ಬಸವಾದಿ ಶರಣರ ಆ ಒಂದು ಆ ಭಕ್ತಿಯನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ಸಹಾಯವಾಗುವಂತೆ ಬಸವ ಟಿವಿಯನ್ನು ತಗೊಳ್ಳಿ ಅಂತ ನಾವು ಎಲ್ರಿಗೂ ಹೇಳ್ತೀವಿ ಆದರೆ ಕೆಲವರು ಹೇಳ್ತಾರೆ ಇಲ್ರಿ ನಾವು ಆ ಟಾಟಾ ಸ್ಕೈ ಏರ್ಟೆಲ್ಲು ಆ DTH ಅದಕ್ಕೆಲ್ಲ ಹಾಕೋ 1 ವರ್ಷದ ಸಬ್ಸ್ಕ್ರೈಬರ್ ಆಗಿಬಿಟ್ಟಿದ್ದೀವಿ 1 ವರ್ಷಕ್ಕೆ ಆಗುವಷ್ಟು ಹಣವನ್ನು ತುಂಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾನು ಅಂಥವ್ರಿಗೆ ನಾನು ಕೇಳ್ಕೊಳ್ತೀನಿ ನೀವು 1 ವರ್ಷಕ್ಕೆ ಹಣವನ್ನು ನೀವು DTH ತುಂಬಿರ್ತೀರಿ ಆದರೆ ಅದು ಹಣ ಮುಖ್ಯ ಅಲ್ಲ ಹಣ ಸಂಪಾದನೆ ಮಾಡಿಕೊಳ್ಳಬಹುದು ಇಲ್ಲಿ ನೀವು ಬೆಲೆಯೇ ಕಟ್ಟೋದಕ್ಕೆ ಆಗದೇ ಇರತಕ್ಕಂಥ ಬಸವಾದಿ ಶರಣರ ಆ ವಚನಗಳನ್ನು ಕೇಳುವಂತಹ ಬಸವಾದಿ ಶರಣ ಸ್ಮರಣೆ ಮಾಡುವಂತಹ ಒಂದು ಅವಕಾಶ ನಮಗೆ ತಪ್ಪಿ ಹೋಗ್ಬಿಡುತ್ತೆ ನಮ್ಮ ಜೀವನದಲ್ಲಿ ಹಣವೇ ಮುಖ್ಯವಲ್ಲ ನಮಗೆ ರೀತಿ ನೀತಿಗಳು ಬೇಕು ನಮಗೆ ಸಂಸ್ಕಾರ ಬೇಕು ಸಂಸ್ಕೃತಿ ಬೇಕು ಆಧ್ಯಾತ್ಮಿಕ ಚಿಂತನೆಗಳು ಬೇಕು ನಾವು ಬಸವಣ್ಣನವರಿಗೆ ಬಸವ ತತ್ವಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಈಗ ನಾವು ಯಾವುದೋ ಮುಂಗಡವಾಗಿ 1 ವರ್ಷಕ್ಕಾಗಿರೋ ಥರ 1 ವರ್ಷಕ್ಕೆ ನಾವು ಕಟ್ಟಿಬಿಟ್ಟಿದ್ದೀವಿ DTH ಗೆ ದುಡ್ಡು ಕಟ್ಟಿಬಿಟ್ಟಿದ್ದೀವಿ ಅಂತ ಅನ್ನೋದಾದರೆ 1 ವರ್ಷ ನಮಗೆ ವ್ಯರ್ಥ ಆಗುತ್ತೆ ನಮ್ಮ ಜೀವನದಲ್ಲಿ 1 ವರ್ಷ ನಾವು ವ್ಯರ್ಥ ಆಗುತ್ತೆ ಅದನ್ನು ಇಟ್ಕೊಳ್ಳಿ ಕೇಬಲ್ ಟಿವಿನು ತಗೊಂಡು ಕೇಬಲ್ನಲ್ಲಿ ನೀವು ಬಸವ ಟಿವಿಯನ್ನು ನಿತ್ಯ ನಿರಂತರವಾಗಿ ವೀಕ್ಷಣೆ ಮಾಡಿ ಇಲ್ಲಿ ದುಡ್ಡಿಗೆ ಮರ್ಯಾದೆ ಕೊಡಬಾರ್ದು ತತ್ವಕ್ಕೆ ಮರ್ಯಾದೆ ಕೊಡಬೇಕು ನಾವು ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂತಹ ಅಮೂಲ್ಯವಾದಂತಹ ಸಂದೇಶಗಳು ಬಸವಾದಿ ಶರಣರ ಸಂದೇಶಗಳು ಅಂತಹ ಸಂದೇಶಗಳನ್ನು ನಾವು ಕಿವಿ ಮೇಲೆ ಹಾಕ್ಕೊಳ್ಳೋದೆ ನಮ್ಮ ಪುಣ್ಯ ಅಂತ ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಅಂತ ನಾವು ಭಾವಿಸ್ಕೊಳ್ಬೇಕು ಆದ್ದರಿಂದ DTH ಇರತಕ್ಕಂಥ ಎಲ್ಲ ಮನೆಯವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅದು ಇಟ್ಕೊಳ್ಳಿ ಕೇಬಲನ್ನು ಕೂಡ ಹಾಕಿಸ್ಕೊಂಡು ಬಸವ ಟಿವಿಯನ್ನು ನಿತ್ಯ ನಿರಂತರವಾಗಿ ವೀಕ್ಷಣೆ ಮಾಡಿ ಇದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ನೋಡಿ ಇವತ್ತು ಕೆಲವು ನಿಯಮಗಳನ್ನು ಇಟ್ಟುಕೊಂಡು
ನಾವು ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಇವತ್ತಿನ ಕಾಲಮಾನದ ಜನ ಹೊರಟಿದ್ದಾರೆ. ಏನೇನೋ ಇವರೇ ಕಲ್ಪಿತವಾಗಿರತಕ್ಕಂಥ ಕೆಲವು ಪದ್ಧತಿಗಳನ್ನು, ಪೂಜಾ ವಿಧಾನಗಳನ್ನು, ಹೋಮ ಹವನಗಳನ್ನು ಇಟ್ಕೊಳ್ತಾರೆ. ಅದರಲ್ಲಿ ಬೇಕಾದಷ್ಟು ಖರ್ಚು ಬರ್ತದೆ. ಆ ಖರ್ಚನ್ನು ಕಣ್ಣು ಮುಚ್ಚಿಕೊಂಡು ಖರ್ಚು ಮಾಡ್ತಾರೆ. ಇಲ್ಲಿ ಭಗವಂತನನ್ನು ನಾವು ದರ್ಶನ ಮಾಡಲಿಕ್ಕೆ, ಭಗವಂತನ ಜೊತೆ ಮಾತಾಡಲಿಕ್ಕೆ, ಆ ಪರಶಿವನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ನಾವು ಖರ್ಚು ಮಾಡಬೇಕಾಗಿಲ್ಲ. ನಾವು ಸೂರ್ಯನ ಬೆಳಕಿಗೆ ಯಾರೂ ಖರ್ಚು ಮಾಡೋದಿಲ್ಲ. ಆ ಸೂರ್ಯನನ್ನು ನೋಡಲಿಕ್ಕೆ ಯಾರೂ ಖರ್ಚು ಮಾಡೋದಿಲ್ಲ. ಗಾಳಿಯನ್ನು ಸೇವನೆ ಮಾಡಲಿಕ್ಕೆ ಯಾರೂ ಕೂಡ ದುಡ್ಡನ್ನು ಖರ್ಚು ಮಾಡೋದಿಲ್ಲ. ಇದು ಸಾರ್ವತ್ರಿಕವಾಗಿ ಎಲ್ಲರ ಸ್ವತ್ತಾಗಿ ಉಚಿತವಾಗಿ ಸಿಕ್ಕುವಂಥದ್ದು. ಹಾಗೆ ಪರಮಾತ್ಮನ ಕರುಣೆ, ಪರಮಾತ್ಮನ ಸಾನ್ನಿಧ್ಯ, ಅವನ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವ ಖರ್ಚನ್ನು ನಾವು ಮಾಡಬೇಕಾಗಿಲ್ಲ. ಮಾರ್ಕೆಟ್ಗೆ ಹೋಗಿ ಯಾವುದೇ ವಸ್ತುಗಳನ್ನು ತಂದು ಅವನಿಗೆ ಅರ್ಪಣೆಯನ್ನು ಮಾಡಬೇಕಾಗಿಲ್ಲ. ಇತ್ತೀಚೆಗಂತೂ ಭಾರಿ ಭಾರಿ ಸತ್ಯನಾರಾಯಣ ಪೂಜೆ, ಆ ಸಂಕಷ್ಟ ಹರ ಗಣಪತಿ ಪೂಜೆಗಳು, ಹೀಗೆ ಸುಮಾರು ಪೂಜೆಗಳ ವ್ಯವಸ್ಥೆಗಳನ್ನು ಇಟ್ಕೊಂಡು ಬಿಟ್ಟಿದ್ದಾರೆ. ನಾವು ರಥ ನಿಯಮಗಳಲ್ಲಿದ್ದೀವಪ್ಪ, ಕಟ್ಟುಪಾಡುಗಳಲ್ಲಿದ್ದೀವಿ. ನಾವು ಅತ್ಯಂತ ಕ್ಲಿಷ್ಟಕರವಾದಂಥ ರಥವನ್ನು ನಾವು ಒಪ್ಕೊಂಬಿಟ್ಟಿದ್ದೀವಿ, ನಾವು ಮಾಡ್ತಾಯಿದ್ದೀವಿ. ನಾನು ನೀರು ಮಾತ್ರ ಕುಡಿಯೋದು, ನಾನು ಹಾಲು ಮಾತ್ರ ಕುಡಿಯೋದು, ನಾನು ಹಣ್ಣನ್ನು ಮಾತ್ರ ತಗೊಳ್ತೀನಿ, ಮತ್ತು ನಾನು ಬೇಯಿಸಿದ ಪದಾರ್ಥಗಳನ್ನು ಏನೂ ತಗೊಳ್ಳಲಿಲ್ಲ, ಆ ರೀತಿ ಒಂದು ರಥವನ್ನು ಮಾಡ್ತಾಯಿದ್ದೀನಿ. ಇದೆಲ್ಲವನ್ನು ಕೂಡ ನಮ್ಮ ಶರಣರು ಹಲ್ಗಳಿದ್ ಬಿಡ್ತಾರೆ. ಇದು ಯಾವುದನ್ನು ಒಪ್ಪೋದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿರಿ, ಸತ್ಯಶುದ್ಧ ಕಾಯಕ ಮಾಡಿರಿ, ನಿಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ಲೋಪಗಳಿಲ್ಲದಂತೆ ನಿರ್ವಹಣೆ ಮಾಡಿರಿ, ಇದೇ ಪರಮಾತ್ಮನಿಗೆ ಅರ್ಪಣೆ. ದೇಹವನ್ನು ದಂಡಿಸಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ಚಿತ್ತ ಶುದ್ಧ ಇದ್ದರೆ ಸಾಕು. ನಮ್ಮ ಚಿತ್ತದಲ್ಲಿ ಯಾವುದೇ ವಿಕಲ್ಪಗಳು, ಯಾವುದೇ ವಿಕಾರಗಳು ಬರದೇ ಇದ್ದರೆ ಸಾಕು. ಆ ರೀತಿ ನಾವು ನಿಯಮಗಳನ್ನು ಮಾಡಬೇಕು. ನಮ್ಮ ಭಾವಶುದ್ಧಿ, ನಮ್ಮ ಮನಸ್ಸು, ಚಿತ್ತ ಶುದ್ಧಿ, ಈ ಶುದ್ಧಿ ಆಗಬೇಕು ಅಂತಂತಂದರೆ ನೀವು ಊಟ ಬಿಟ್ಬಿಟ್ರೆ ಶುದ್ಧಿ ಆಗೋದಿಲ್ಲ, ಅಥವಾ ನೀವು ಪಾನೀಯಗಳನ್ನು ಬಿಟ್ಬಿಟ್ರೆ ಶುದ್ಧಿ ಆಗೋದಿಲ್ಲ, ಅಥವಾ ಇನ್ಯಾವುದೋ ತರಕಾರಿಗಳನ್ನು ಅದು ಇದು. ಕೆಲವರು ಹೇಳ್ತಾರೆ, ನಾನು ಈ ತರಕಾರಿ ತಿನ್ನೋದಿಲ್ಲ ರೀ, ಯಾಕೆ? ಓ, ನಮ್ಮ ಶಾಸ್ತ್ರಿಗಳು ಹೇಳಿದ್ರು ರೀ, ನಾನು ಈ ಕಾಳುಗಳು ತಿನ್ನೋದಿಲ್ಲ ರೀ, ನಾನು ಇಂಥ ಹಣ್ಣು ತಿನ್ನೋದಿಲ್ಲ, ಆಮೇಲೆ ನಾನು ಇಂಥ ಪದಾರ್ಥವನ್ನು ತಿನ್ನೋದಿಲ್ಲ. ಯಾಕೆ? ನಮ್ಮ ಶಾಸ್ತ್ರಿಗಳು ಹೇಳೋರೆ ಅದನ್ನು ನೀವು ತಿನ್ನಬೇಡ್ರಿ ಅಂತ ಹೇಳಿದ್ದಾರೆ. ಹಂಗದೆ ಸೃಷ್ಟಿನಲ್ಲಿ ಭಗವಂತ ಯಾಕೆ ಎಲ್ಲವುದನ್ನು ಸೃಷ್ಟಿ ಮಾಡ್ದ? ಯಾವುದಕ್ಕೆ ಸೃಷ್ಟಿ ಮಾಡ್ದ? ಯಾರೋ ಹೇಳಿದ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ಆದರೆ ಭಗವಂತನ ಸೃಷ್ಟಿಗೆ, ಭಗವಂತನಿಗೆ ನಾವು ಯಾಕೆ ಬೆಲೆ ಕೊಡೋದಿಲ್ಲ? ಅವನು ಎಲ್ಲವನ್ನು ನಮಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ನಮ್ಮ ಮಕ್ಕಳಿಗೋಸ್ಕರ ನಮ್ಮ ತಂದೆ ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ಯಾಕೆ ತಿಳ್ಕೊಳ್ಳಲ್ಲ? ಈ ರೀತಿ ತಪಗಳು, ನಿಯಮಗಳು, ಈ ಶಾಸ್ತ್ರಗಳು, ಇವನ್ನೆಲ್ಲ ನಮ್ಮ ಶರಣರು ಒಪ್ಪೋದೇ ಇಲ್ಲ. ನಮ್ಮ ಈ ಪದ್ಧತಿಗಳನ್ನು ಶರಣರು ಯಾವ ರೀತಿ ಖಂಡಿಸ್ತಾರೆ ಅಂತಂದರೆ, ನೋಡ್ರಪ್ಪ, ಯಾವುದೋ ಒಂದು ಸಮುದಾಯ ನಿಮ್ಮನ್ನು ಆಳೋದಕ್ಕೆ ಅವರು ಇವೆಲ್ಲ ಹೇಳ್ತಾರೆ, ಅವನ್ನು ನೀವು ಇದನ್ನೆಲ್ಲ ಕೇಳಬೇಡ್ರಿ, ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ವಿವೇಕದಿಂದ ನೀವು ಅದನ್ನು ಪರಿಶೀಲನೆ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ, ತಪವೆಂಬುದು ತಹಗು, ನೇಮವೆಂಬುದು ಬಂಧನ, ಶೀಲವೆಂಬುದು ಸೂತಕ, ಭಾಷೆ ಎಂಬುದು ಪ್ರಾಣಘಾತಕ. ಇಂತಿ ಚತುರ್ವಿಧದೊಳಗಲ್ಲ ನಮ್ಮ ಗುಹೇಶ್ವರ, ನಿಮ್ಮ ಶರಣರು ಅಗ್ರಗಣ್ಯರು. ನಮ್ಮ ಶರಣರಿಗೆ ಇಂಥ ರಥ ನಿಯಮಗಳು ಏನೂ ಇಲ್ಲ. ನಮ್ಮ ಶರಣರಿಗೆ ಗೊತ್ತಿರೋದೇನಪ್ಪ ಅಂತಂದರೆ ಭಗವಂತ ಒಬ್ಬನೇ. ಇಲ್ಲಿ ಭಕ್ತ ಮತ್ತು ಭಗವಂತನ ಮಧ್ಯೆ ಯಾವ ನಿಯಮಗಳು, ಯಾವ ಶಾಸ್ತ್ರಗಳು, ಯಾವ ಬಂಧನಗಳು, ಇವು ಯಾವುವು ನಮ್ಮ ಶರಣರಿಗೆ ಇರುವುದಿಲ್ಲ, ಯಾವುದೇ ನಿಯಮಗಳು ಇರುವುದಿಲ್ಲ. ಈಗ ನಾವು ಒನ್ ಟು ಒನ್ ಕೂತ್ಕೊಂಡ್ರೆ ಮುಗೀತು. ಭಕ್ತ ಮತ್ತು ಭಗವಂತ, ತಂದೆ ಮತ್ತು ಮಕ್ಕಳು, ತಂದೆ ಮಕ್ಕಳ ಮಧ್ಯದಲ್ಲಿ ಭಕ್ತಿ ಎನ್ನುವಂತಹ ಸಂಭಾಷಣೆ ಆಗಬೇಕು. ನಮ್ಮ ಬೇಡಿಕೆಗಳನ್ನು
ನಮ್ಮ ಅಂತರಾತ್ಮದ ಮುಖಾಂತರ ಅವನಿಗೆ ಎಡೆ ಮಾಡಬೇಕು. ಯಾಕೆಂತಂದರೆ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ಪಡಿ ಪದಾರ್ಥಗಳು ಅದರಲ್ಲಿ ಇರ್ಪುದಯ್ಯ. ಇನ್ನು ಮುಂದುವರೆದು ಹೇಳಬೇಕು, ನೀನೊಲಿದರೆ ಜ್ಞಾನ ಪ್ರಸಾದವು ಲಭಿಸುವುದಯ್ಯ, ನೀನೊಲಿದರೆ ಜನ್ಮ ಜನ್ಮಾಂತರದ ಪಾಪವು ಕ್ಷಮಿಸಲ್ಪಡುವುದಯ್ಯ. ಕೂಡಲ ಸಂಗಮ ದೇವ ಈ ಥರ ಅವನಲ್ಲಿ ನಾವು ನಮ್ಮಲ್ಲಿ ಅವನು ನಾವೇನು ಬೇಕಾದ್ರೂ ಕೇಳ್ಕೊಳ್ಬಹುದು. ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಇನ್ಯಾರನ್ನೂ ಬೇಡದಿಲ್ಲ. ಯಾರು ನನ್ನ ಒಡೆಯ? ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ನನ್ನ ಒಡೆಯ ಮಹಾದಾನಿ, ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ. ಇಲ್ಲಿ ಯಾವ ರಥ ನಿಯಮಗಳು ಏನೂ ಬೇಕಾಗಿಲ್ಲ. ದೇವರು ನಮ್ಮ ಕಷ್ಟಗಳನ್ನು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ಯಾಕೆಂದರೆ ಆ ಕಷ್ಟಗಳು ಕೊಟ್ಟಿರೋದು ಅವನೇನೆ, ನಮಗೆ ತಾಪತ್ರಯಗಳನ್ನು ಕೊಟ್ಟಿರೋದು ಅವನೇನೆ. ಏನಕ್ಕೆ ಅಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ, ಅವನ ಕಡೆ ತಿರುಗಿಸ್ಕೊಳ್ಳೋದಕ್ಕೆ. ಕಷ್ಟ ಕೊಟ್ಟಾಗ ನಾವು ಅವನ ಕಡೆ ತಿರುಗ್ಕೊಳ್ತೀವಿ, ಅವನನ್ನು ಜ್ಞಾಪಿಸ್ಕೊಳ್ತೀವಿ, ಅವನನ್ನು ದರ್ಶನ ಮಾಡೋದಕ್ಕೆ ಕಾತ್ರ ಮಾಡ್ತೀವಿ ಅನ್ನುವಂಥದ್ದಕ್ಕೋಸ್ಕರ ನಮಗೆ ಕಷ್ಟ ಕೊಡ್ತಾನೆ. ನೋಡಿರಿ, ನಾವು ಒಂದು ಬಾಲ್ಯದಲ್ಲಿರುವಾಗ ಅಥವಾ ಯೌವನದಲ್ಲಿ ಇರುವಾಗ ನಮಗೆ ಯಾವುದೇ ಅಂಗಾಂಗಗಳು ನಮಗೆ ನೋವನ್ನು ಕೊಡೋದಿಲ್ಲ. ನಾವು ಚಕ್ ಅಂತ ಎದ್ದೇಳ್ತೀವಿ, ಕೂತ್ಕೋತೀವಿ, ಓಡೋಗ್ತೀವಿ, ಇಷ್ಟ ಬಂದಿದ್ದೆಲ್ಲ ಮಾಡ್ತಾ ಇರ್ತೀವಿ. ನಮಗೆ ಯಾವ ಅಂಗಾಂಗಗಳು ಕೂಡ ನಮಗೆ ನೋವು ಅನಿಸೋದಿಲ್ಲ. ಅದೇ ನಮಗೆ ಸ್ವಲ್ಪ ವಯಸ್ಸಾದ ಮೇಲೆ ಕೆಲವು ಅಂಗಾಂಗಗಳು ಕೈ ಕೊಟ್ಟಾಗ, ಕೆಲವು ಅಂಗಾಂಗಗಳಲ್ಲಿ ನಮಗೆ ನೋವುಂಟಾದಾಗ, ನಾವು ಕ್ರಿಯೆಗಳನ್ನು ಮಾಡುವಾಗ, ಎದ್ದೇಳುವಾಗ, ಕೂತ್ಕೊಳ್ಳುವಾಗ ನೋವಾದಾಗ ಆಗ ದೇವರನ್ನು ನೆನೆಸ್ಕೊಳ್ತೀವಿ. ಅಯ್ಯೋ ಶಿವಶಿವ ಪರಮಾತ್ಮ, ಶಿವಶಿವ ಪರಮಾತ್ಮ ಅಂತೀವಿ. ನಮಗೆ ನೋವಾದಾಗ, ನಮಗೆ ಕಷ್ಟ ಬಂದಾಗ ನಾವು ಶಿವಶಿವ ಪರಮಾತ್ಮ ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ ನಾವು ನೆನೆಸ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಅವು ಯಾವ ತೊಂದರೆ ಕೊಟ್ಟಿರಲಿಲ್ಲ, ಯಾವ ಅಂಗಾಂಗಗಳು ನಮಗೆ ತೊಂದರೆ ಕೊಟ್ಟಿರಲಿಲ್ಲ. ಮಂಡಿ ನೋವು ಇರಲಿಲ್ಲ, ಕಾಲು ನೋವು ಇರಲಿಲ್ಲ, ಕುತ್ತಿಗೆ ನೋವು ಇರಲಿಲ್ಲ, ಬೆನ್ನು ನೋವು ಇರಲಿಲ್ಲ, ಸೊಂಟ ನೋವು ಇರಲಿಲ್ಲ. ಆವಾಗ ನಾವು ದೇವರನ್ನು ನೆನೆಸ್ಕೊಳ್ಳೇ ಇಲ್ಲ. ಈಗ ಎದ್ದೇಳಬೇಕಾದ್ರೆ ಸೊಂಟ ನೋಯ್ತದೆ, ಎದ್ದೇಳಬೇಕಾದ್ರೆ ಮಂಡಿ ನೋಯ್ತದೆ, ಕುತ್ಕೊಳ್ಬೇಕಾದ್ರೆ ಬೆನ್ನು ನೋಯ್ತದೆ. ಆವಾಗ ಶಿವಶಿವ ಪರಮಾತ್ಮ, ಶಿವಶಿವ ಪರಮಾತ್ಮ ಅಂದರೆ ಯಾವಾಗ ನಮಗೆ ಕಷ್ಟಗಳು ಬರ್ತದೆ ಅವಾಗಾದರೂ ದೇವರನ್ನ ನೆನೆಸ್ಕೊಳ್ಳಿ, ನನ್ನ ನೆನೆಸ್ಕೊಳ್ಳಿ ಅನ್ನುವಂಥದ್ದು ಕೆಲವು ಪರೀಕ್ಷೆಗಳನ್ನು ಕೊಡ್ತಾನೆ ಪರಮಾತ್ಮ. ಹಂಗಂತ ಹೇಳಿ ವ್ರತ ನಿಯಮಗಳನ್ನೆಲ್ಲ ಮಾಡಿಕೊಂಡು ಅವನನ್ನು ನೋಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಶರಣರು ಇಲ್ಲಿ ಒಪ್ಪುವುದಿಲ್ಲ. ಇಲ್ಲಿ ಅಲ್ಲಮ ಪ್ರಭುಗಳು ಇಂತಹ ಯಾವುದೇ ನಿಯಮಗಳನ್ನು ಅವರು ಒಪ್ತಾ ಇಲ್ಲ. ಈ ಚತುರ್ವಿಧ ಯಾವುದೇ ವಿಧವಾದಂತಹ ನಿಯಮಗಳು, ಕಟ್ಟುಪಾಡುಗಳು ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಡ. ಭಗವಂತನನ್ನು ಒಲಿಸಿಕೊಳ್ಳಲು ಒಂದೇ ಒಂದು ವಿಧಾನ ಯಾವುದಪ್ಪ ಅಂತಂದರೆ ನಿಷ್ಕಲ್ಮಶವಾದಂತಹ ಭಕ್ತಿ. ಆ ನಿಷ್ಕಲ್ಮಶವಾದಂತಹ ಭಕ್ತಿ ಮಾತ್ರ ನಾವು ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹ ಒಂದು ಒಳ್ಳೆಯ ವಿಧಾನ ಅಂತ ಹೇಳಿಬಿಟ್ಟು ನಮ್ಮ ಹಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಭಕ್ತರು ನಾವೆಂದು ನಿತ್ಯ ನೇಮವ ಮಾಡಿಕೊಂಡೆವೆಂದು ಕಾಯಕವ ಬಿಟ್ಟು ಮನೆ ಮನೆಯ ಬಾಗಿಲ ತಪ್ಪಲ ಕಾಯಲೇತಕ್ಕಯ್ಯ. ಭಕ್ತರು ನಾವು ದೇವರಿಗೆ ತುಂಬ ಹತ್ತಿರವಾಗ್ಬಿಟ್ಟಿದ್ದೀವಿ ಅಂತ ಹೇಳಿಕೊಂಡು ಕೆಲವರು ಹೊಟ್ಟೆಪಾಡು ನಡೆಸ್ಕೊಳ್ಳಿಕ್ಕೆ ವೇಷಧಾರಿಗಳು ಕಾವಿ ಬಟ್ಟೆಯನ್ನು ಹಾಕಿಕೊಂಡು ಅಥವಾ ಇನ್ಯಾವುದೋ ಒಂದು ವೇಷಗಳನ್ನು ಹಾಕಿಕೊಂಡು ನಿತ್ಯ ನೇಮವ ಮಾಡಿಕೊಂಡೆವೆಂದು ಹೇಳಿಕೊಳ್ಳುತ್ತಾ ಕಾಯಕವ ಬಿಟ್ಟು ಮನೆ ಮನೆಯ ಬಾಗಿಲ ಕಾಯುವ ಈ ಜನಗಳಿಗೆ ಈ ಮನೆ ಬಾಗಿಲ ತಪ್ಪಲ ಕಾಯಲೇತಕ್ಕೆ ಇನ್ನೊಬ್ಬರು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡಿಕೊಂಡು ಇವರು ಹೋಗೋದು ಏನಕ್ಕೆ, ಯಾಕೆ ಈ ಥರ ಸುಳ್ಳು ಹೇಳಿಕೊಂಡು ದೇವರ ಹೆಸರಿನಲ್ಲಿ ಯಾವ್ಯಾವ ವೇಷಗಳನ್ನು ಹಾಕಿಕೊಂಡು ಕಾಯಕವನ್ನು ಬಿಟ್ಟು ಮನೆ ಮನೆಗೆ ಮನೆ ಬಾಗಿಲ ತಪ್ಪಲ ಕಾಯಲೇಕೆ ಅಂತ ಹೇಳ್ತಾರೆ. ನಿಮ್ಮ ಕೆಲಸ ನಿಮಗೆ ನಿಮಗೇ ಆದಂಥ ರೀತಿ ನಿಮಗೊಂದಷ್ಟು ಕೆಲಸಗಳನ್ನು ಪರಮಾತ್ಮ ಅಲಾಟ್ ಮಾಡೇ ಇರ್ತಾನೆ. ಆ ಅಲಾಟ್ ಮಾಡಿರ್ತಕ್ಕಂಥ ಕೆಲಸಗಳನ್ನು ನೀವು ಬಿಟ್ಟು ವೇಷಧಾರಿಗಳಾಗಿ ಏನೋ ನಮಗೆ ದೇವ್ರದ್ದು ವಿಷಯ ತಿಳಿದುಬಿಟ್ಟಿದೆ, ಅದನ್ನು ನಿಮಗೆ ಹೇಳ್ತೀವಿ ಬನ್ನಿ ಅಂತ ಹೇಳಿಕೊಂಡು ಕಾಯಕವನ್ನು ಬಿಟ್ಟು ಮನೆಯ ಬಾಗಿಲ ತಪ್ಪಲ ಕಾಯಲೇಕೆ
ಇದು ಶಿವಭಕ್ತರಿಗೆ ಒಪ್ಪುವುದೇ. ಇದು ಭಕ್ತಿ, ನಿಜವಾದಂಥ ಶಿವಭಕ್ತಿ ಇರೋನು ನಿಜವಾಗಿ ಶಿವನೇ ನನ್ನ ತಂದೆ, ಶಿವನೇ ಏಕೈಕನು, ಅವನು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಅವನನ್ನು ನಮ್ಮನ್ನು ರಿಮೋಟ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ತಿಳ್ಕೊಂಡಿರೋರು ಇಂಥ ತಪ್ಪುಗಳು ಯಾರೂ ಮಾಡೋದಿಲ್ಲ. ಈ ಡಾಂಬಿಕ ಶಿವಭಕ್ತರು, ಈ ಡಾಂಬಿಕ ಭಕ್ತರು ಮಾತ್ರ ಇಂಥ ಕೆಲಸವನ್ನು ಮಾಡ್ತಾರೆ. ಇದು ಶಿವಭಕ್ತರಿಗೆ ಒಪ್ಪುವುದಿಲ್ಲ. ಇಂತಹ ವ್ರತ ನಿಯಮವ ಮಾಡಿ, ಇಂತಹ ರಥ ನಿಯಮವ ಮಾಡಿ ಘಟವ ಹೊರೆವ, ಘಟವ ಹೊರೆವ ಅಂತಂದರೆ ಘಟ ಅಂತಂದರೆ ಶರೀರ, ಇಂಥ ವ್ರತ ನಿಯಮಗಳನ್ನು ಮಾಡಿಕೊಂಡು ಈ ಉದರ ಪೋಷಣೆ, ಈ ಘಟ ಹೊರೆವ, ಈ ಶರೀರವನ್ನು ಪೋಷಣೆ ಮಾಡ್ಕೊಳ್ತಾ ಈ ಶರೀರವನ್ನು ಅವರು ಅದನ್ನೇ ಒಂದು ನೇಮಕ ಮಾಡಿಕೊಂಡು ಈ ಹೊಟ್ಟೆಪಾಡನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥ ಕುಟಲರಿ ಗಂಜಿ, ಈ ಕುಟಿಲ, ಈ ಇದೆಲ್ಲವೂ ಕೂಡ ಕುಟಿಲ ಅಂತ ಕರೀತಾ ಇದ್ದಾರೆ. ಈ ಕುಟಿಲರಿ ಗಂಜಿ ಮುನ್ನವೇ ಮನ ಸಂದಿತ್ತು ಮಾರೇಶ್ವರ. ಇಲ್ಲಿ ಈ ಕುಟಿಲರು ಇಂತಹ ಒಂದು ವೇಷಧಾರಿಗಳಿಗೆ ನಾವು ಯಾವತ್ತೂ ಕೂಡ ನಾವು ಬೆಲೆ ಕೊಡಬಾರ್ದು. ನಮಗೆ ಗೊತ್ತಿದೆಯಪ್ಪ ಈ ವ್ರತ ನಿಯಮಗಳು ಇವೆಲ್ಲವೂ ಕೂಡ ನೀವು ಉತ್ಪತ್ತಿ ಮಾಡಿರುವಂಥದ್ದು. ಯಾಕೆ ಅಂತಂದರೆ ನಮ್ಮನ್ನು ಯಾಮಾರಿಸೋಕೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಇಂಥ ವ್ರತ ನಿಯಮಗಳನ್ನು ಏನೇನೂ ಮಾಡೋಕ್ಕೆ ಹೋಗಬಾರ್ದು. ಒಂದು ಅರ್ಧ ಗಂಟೆ ನೀವು ಕೂತ್ಕೊಂಡು ಧ್ಯಾನ ಮಾಡಿರಿ. ಅರ್ಧ ಗಂಟೆ ಆಗಲಿಲ್ಲ ಅಂದರೆ 20 ನಿಮಿಷನಾರ ಕೂತ್ಕೊಂಡು ಲಿಂಗ ನಿರೀಕ್ಷೆ ಮಾಡಿರಿ. ಆ ಬ್ರಹ್ಮಾಂಡದ ಆಕಾರದಲ್ಲಿರ್ತಕ್ಕಂಥ ಲಿಂಗ ನಮ್ಮ ಕೈ ಮೇಲೆ ಬಂದು ಕುಳಿತಿದೆ ಅಂತ ಅಂದ್ಕೊಳ್ಳಿ. ಆ ಲಿಂಗದೊಳಗಡೆ ಕಾಣುವಂತಹ ಬೆಳಕು ಪರಮಾತ್ಮ ಅಂತ ತಿಳ್ಕೊಳ್ಳಿ. ಆ ಪರಮಾತ್ಮನನ್ನು ನಾನು ದರ್ಶನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇಷ್ಟು ದೊಡ್ಡ ವಿಶ್ವ, ಇಷ್ಟು ದೊಡ್ಡ ವಿಶ್ವದ ಆಕಾರದಲ್ಲಿರ್ತಕ್ಕಂಥ ಆ ಬ್ರಹ್ಮಾಂಡವು ಚುಳುಕಾಗಿ ಬಂದು, ಚಿಕ್ಕದಾಗಿ ಬಂದು ನನಗೆ ದರ್ಶನ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಬಿಟ್ಟುಬಿಟ್ಟು ಯಾರೋ ಯಾಮಾರಿಸುವಂತಹ ವ್ರತ ನಿಯಮಗಳಿಗೆ ಒಳಪಟ್ಟು ಬೇಕಾದಷ್ಟು ದುಡ್ಡುಗಳನ್ನು ಖರ್ಚು ಮಾಡಿಕೊಂಡು ನಾವು ಭಕ್ತಿ ಮಾಡೋದರಿಂದ ಅದು ಭಕ್ತಿ ಆಗೋದಿಲ್ಲ, ಅದು ಕುಟಿಲತನ ಆಗುತ್ತೆ. ಇನ್ನೊಬ್ಬರನ್ನು ಯಾಮಾರಿಸೋದು ತಪ್ಪು, ನಾವು ಯಾಮಾರೋದು ತಪ್ಪು. ಹೇಗೆ ನಾವು ಲಂಚ ಕೊಡೋದು ತಪ್ಪು, ಲಂಚ ತಗೊಳ್ಳೋದು ತಪ್ಪು ಅಂತ ಹೇಳ್ತೀವಲ್ಲ, ಇದು ಸೇಮ್ ವ್ಯವಹಾರ. ನಾವು ಆ ಅಜ್ಞಾನಿಗಳಿಗೆ ನಾವು ಹಣ ಕೊಡ್ತೀವಿ, ಇದು ಲಂಚ ಕೊಟ್ಟಂಗೆ. ಅವರು ನಮ್ಮನ್ನು ಯಾಮಾರಿಸ್ತಾರೆ, ಯಾಮಾರಿಸ್ಬಿಟ್ಟು ನಮ್ಮ ಹತ್ರ ದುಡ್ಡು ತಗೋತಾರೆ, ಅದು ಲಂಚ ತೆಗೆದುಕೊಂಡಂಗೆ. ನೋಡಿ, ಎಲ್ಲ ವಿಷಯದಲ್ಲೂ ಸಹ ಶರಣರು ಬಹಳ ಕಟ್ಟುಪಾಡುಗಳನ್ನು ಹೇಳ್ತಾರೆ. ಇನ್ನು ಕೆಲವರು ನಾನು ಅದು ತೊಗೊಳ್ಳಲ್ಲ, ಇದು ತೊಗೊಳ್ಳೋದಿಲ್ಲ, ಇಂಥ ದೇವ್ರಿಗೆ ನಡ್ಕೋತಾ ಇದ್ದೀನಿ, ಅಂಥ ದೇವ್ರಿಗೆ ನಡ್ಕೋತಾ ಇದ್ದೀನಿ, ಅದರಿಂದ ನನ್ನ ಶರೀರವನ್ನು ನನ್ನನ್ನು ನಾನು ಕೆಲವು ನಿಯಮಗಳಿಗೆ ಒಳಪಡಿಸ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೊಂದು ವಚನದಲ್ಲಿ ನಮ್ಮ ಶರಣರು ಹೇಳ್ತಾರೆ, ಹಾಲ ನಿಯಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ. ನಾನು ಹಾಲು ಮಾತ್ರ ತೊಗೊಳ್ತೀನಿ ರೀ, ಯಾಕೆ ಅಂತಂದರೆ ನನ್ನ ವ್ರತ ಹಂಗಿದೆ ರೀ, ನನ್ನ ವ್ರತದಲ್ಲಿ ಹಾಲು ಮಾತ್ರ ತೊಗೊಳ್ಬೇಕ್ರಿ ಅಂತಾನೆ. ನಿನ್ನ ಶರೀರಕ್ಕೆ ಎಲ್ಲ ವಿಟಮಿನ್ಗಳು ಬೇಕು. ನಿನ್ನ ಶರೀರದಲ್ಲಿ ಎಷ್ಟು ಅವಯವಗಳಿದ್ದಾವೆ, ಎಷ್ಟು ಜೀವಕೋಶಗಳಿದ್ದಾವೆ, ಎಷ್ಟು ಅಂಗಾಂಗಗಳು ಪ್ರತಿನಿತ್ಯ ಕೆಲಸ ಮಾಡಿ ನಿನಗೆ ಕೆಲಸ ಮಾಡಲು ಪ್ರೋತ್ಸಾಹ ಕೊಡ್ತಾ ಇದ್ದಾವೆ, ಅವಕ್ಕೆ ಎಲ್ಲ ವಿಟಮಿನ್ಗಳು ಬೇಕು. ಎಲ್ಲ ವಿಟಮಿನ್ಗಳು ಬೇಕು ಅಂತಂದರೆ ಪರಮಾತ್ಮ ಒಂದು ಆಹಾರದಲ್ಲಿ ಪ್ರಸಾದ ರೂಪದಲ್ಲಿ ಏನೇನು ಸೇವನೆ ಮಾಡಬೇಕು ಅಂತ ಹೇಳಿದ್ದಾನೋ, ಸೃಷ್ಟಿ ಮಾಡಿದನೋ, ಅವೆಲ್ಲವೂ ಕೂಡ ನಮ್ಮ ಶರೀರಕ್ಕೆ ಬೇಕು. ಪಡವಲಕಾಯಿ ಬೇಕು, ಆಲೂಗೆಡ್ಡೆ ಬೇಕು, ಮುಲ್ಲಂಗಿ ಬೇಕು, ಬದನೆಕಾಯಿ ಬೇಕು, ಎಲ್ಲ ಹೀಗೆ ಪ್ರತಿಯೊಂದೂ ಕೂಡ ಒಂದೊಂದು ಅಂಶವನ್ನು ಇಟ್ಟಿದ್ದಾನೆ, ಎಲ್ಲವಲ್ಲೂ ಕೂಡ ಒಂದೊಂದು ವಿಟಮಿನ್ ಇಟ್ಟಿದ್ದಾನೆ. ಅವೆಲ್ಲ ವಿಟಮಿನ್ಗಳು ನಮ್ಮ ಶರೀರದ ಅಂಗಾಂಗಗಳಿಗೆ ಬೇಕಾಗಿದೆ. ಅದರ ಅಗತ್ಯತೆಗಳನ್ನು ಕಂಡು ಪರಮಾತ್ಮ ಹೊರಗಡೆ ಆಹಾರ ರೂಪದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ನಮ್ಮ ಶರೀರವನ್ನು ಯಾವುದೇ ಕಾರಣಕ್ಕೂ ನಾವು ನೋಯಿಸಬಾರ್ದು. ಯಾಕೆಂದರೆ ಇದು ಶರೀರ ಅವನದು, ಪರಮಾತ್ಮಂದು ಈ ಶರೀರ, ಪರಮಾತ್ಮಂದು. ಈ ಶರೀರವನ್ನು ಕೊಟ್ಟು ಅದರಲ್ಲಿ ಜೀವ ಉಸಿರನ್ನು ಕೊಟ್ಟು ನಿನ್ನ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಈ ಶರೀರವನ್ನು ಉಪಯೋಗಿಸ್ಕೊಳ್ಳಪ್ಪ, ಈ ಶರೀರವನ್ನು ಮಾಧ್ಯಮವಾಗಿಟ್ಟುಕೊಂಡು, ಈ ಶರೀರವನ್ನು ಸಾಧನವಾಗಿಟ್ಟುಕೊಂಡು ನಿನ್ನ ಪಾಪಗಳನ್ನು ಕಳ್ಕೋ, ಒಳ್ಳೆ ಕೆಲಸಗಳನ್ನು ಮಾಡಿ ನಿನ್ನ ಪಾಪವನ್ನು ಕಳ್ಕೊಂಡು ಮತ್ತೆ ನನ್ನ ಹತ್ರ ಬಾ ಅಂತ ಹೇಳಿ ಸಾಧನ ರೂಪದಲ್ಲಿ ಈ ಶರೀರವನ್ನು ಕೊಟ್ಟಿದ್ದಾನೆ. ಅದರಿಂದ
ಈ ಶರೀರವನ್ನು ನಾವು ಕಷ್ಟಗಳಿಗೆ ನಾವು ಹೀಡು ಮಾಡಬಾರದು. ಹಾಲ ನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ನೀ ಹಾಲೇ ನನಗೆ ಹಾಲೇ ನನಗೆ ಆಹಾರ ಹಾಲೇ ನನಗೆ ಆಹಾರ ಹಾಲೇ ನನಗೆ ಆಹಾರ ಯಾಕೆಂದರೆ ನಾನು ರಥ ನಿಯಮದಲ್ಲಿದ್ದೀನಿ ಅನ್ನೋರಿಗೆ ಮುಂದೆ ಅವನು ಬೆಕ್ಕಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ ನನಗೆ ಹೇಳಿಬಿಟ್ಟಿದ್ದಾರೆ ರೀ ನಮ್ಮ ಶಾಸ್ತ್ರಿಗಳು ಅಥವಾ ನಮ್ಮ ಪಂಡಿತರು ಅಥವಾ ಇವರನ್ನು ರಿಮೋಟ್ ಮಾಡ್ಕೊಂಡು ಇಟ್ಕೊಂಡವ್ರು ನೋಡಿ ರಿಮೋಟ್ ಕಂಟ್ರೋಲ್ ಥರ ಆಡಿಸ್ತಾವ್ರಲ್ಲ ಅವರು ಹೇ ನೀನು ಕಡಲೆನೇ ತಿನ್ನಬೇಕಪ್ಪ ಬೆಳಗ್ಗೆ ಎದ್ದೆ ಉಸಲಿ ಆ ಉಸಲಿಯನ್ನು ದೇವರಿಗೆ ಪ್ರಸಾದ ಹೆಡೆ ಮಾಡಬೇಕು ಬೆಳಗ್ಗೆ ಎದ್ದು ಏನು ರೀ ಇವತ್ತು ನಿಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಅದೇ ಕಡಲೆ ಉಸಲಿ ಮಾಡಿದ್ದೀರ್ರಿ ಯಾಕೆ ಅಂತಂದರೆ ಕಡಲೆ ಉಸಲಿ ಬಹಳ ಶ್ರೇಷ್ಠ ಅಂತೆ ದೇವರಿಗೆ ಅದಕ್ಕೆ ಇವತ್ತು ಕಡಲೆ ಉಸಲಿ ಮಾಡಿ ನೈವೇದ್ಯ ಮಾಡಿದ್ವಿ ಆ ಕಲ್ಲು ದೇವರು ಏನು ತಿನ್ನಲಿಲ್ಲ ಇವರೇ ತಿಂದಿದ್ದು ಇವೆಲ್ಲ ನಿಯಮಗಳು ಮಾಡಿದ್ಯಾರು ಯಾರ ಒಬ್ಬ ಕುಟಿಲ ಒಬ್ಬ ಕುಟಿಲ ವ್ಯಕ್ತಿ ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಅಂಥ ಕಡಲೆಯನ್ನೇ ನೇಮಕ ಮಾಡಿಕೊಂಡಿರ್ತಕ್ಕಂಥವನು ಮುಂದೆ ಕುದುರೆಯಾಗಿ ಹುಟ್ಟುವನು ಅಗ್ಗವಣಿಯ ನೇಮವ ಹಿಡಿದಾತ ಅಗ್ಗವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ ನಾನು ಪ್ರತಿನಿತ್ಯ 4 ಸಲ ಸ್ನಾನ ಮಾಡ್ತೀನಿ ರೀ ಅಗ್ಗವಣಿ ಅಂತಂದರೆ ನೀರು ನಾನು ದಿನಕ್ಕೊಂದು ಕನಿಷ್ಠ 2 ಸಲ ಸ್ನಾನ ಮಾಡಬೇಕು ರೀ ನಾನು 3 ಸಲ ಸ್ನಾನ ಮಾಡಬೇಕು 4 ಸಲ ಸ್ನಾನ ಮಾಡಬೇಕು ರೀ ಏನಕ್ಕೆ ಏನು ನಿನ್ನ ಚರ್ಮ ತೊಳೆದುಬಿಟ್ರೆ ನಿಮ್ಮ ಕರ್ಮ ಹೋಗ್ಬಿಡುತ್ತಾ ಹೋಗೋದಿಲ್ಲ ಅಷ್ಟು ಸುಲಭ ಅಲ್ಲ ಅವೆಲ್ಲವೂ ಕೂಡ ಚರ್ಮವನ್ನು ತೊಳೆದ ತಕ್ಷಣಕ್ಕೆ ನೀವು ಕರ್ಮ ಕಳ್ಕೊಂಡು ಬಿಡ್ತೀನಿ ನಾನು ಒಳ್ಳೆಯವನಾಗಿಬಿಡ್ತೀನಿ ದೇವ್ರಿಗೆ ಹತ್ರ ಆಗಿಬಿಡ್ತೀನಿ ಶುದ್ಧನಾಗಿಬಿಡ್ತೀನಿ ಪರಿಶುದ್ಧನಾಗಿಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ಮಾತು ಅಗ್ಗವಣಿಯ ನಿಯಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ ನಿಮ್ಮ ಶರೀರ ಕೊಳೆಯಾಗಿದೆಯಾ ಆವಾಗ ತೊಳ್ಕೊಳ್ಳಿ ನಿಮ್ಮ ಮಂಡೆ ಮಾಸಿದೆಯಾ ಆವಾಗ ತೊಳ್ಕೊಳ್ಳಿ ಶರಣರು ಅದನ್ನು ಹೇಳ್ತಾರೆ ನಿನಗೆ ನೀರು ಸಿಕ್ಕಲಿಲ್ಲ ಅಂತಂದರೆ ಭಸ್ಮ ಧಾರಣೆ ಮಾಡ್ಕೊಳ್ಳಪ್ಪ ಅದೇ ಭಸ್ಮ ಸ್ನಾನ ಅಂತ ಹೇಳ್ತಾರೆ ನಿಮಗೆ ನೀರು ಸಿಕ್ಕಿಲ್ಲ ಇವತ್ತು ಸ್ನಾನ ಇಲ್ಲ ಬೇಡ ಭಸ್ಮ ಧಾರಣೆ ಮಾಡ್ಕೊಳ್ಳಿ ಅವತ್ತು ಭಸ್ಮ ಸ್ನಾನ ಆಗುತ್ತೆ ಆ ಸ್ನಾನವನ್ನು ಮಾಡೋದೇ ಒಂದು ನಿಯಮ ಅಂತ ಇಟ್ಕೋಬೇಡ್ರಿ ನಿನ್ನ ಶರೀರ ಕೊಳೆ ಆಗಿದ್ದರೆ ಸ್ನಾನ ಮಾಡಬೇಕು ಅಂತ ಅನ್ನಿಸಿದ್ರೆ ನೀವು ಸ್ನಾನಗಳು ಮಾಡಿ ಇನ್ನು ಕೆಲವರು ಹೇಳ್ತಾರೆ ನಾನು ಸ್ನಾನ ಮಾಡಲಿಲ್ಲ ಅಂತಂದರೆ ಬಾಯಿಗೆ ನೀರು ಹಾಕಲ್ಲ ರೀ ಆಯ್ತಪ್ಪ ನಿನಗೆ ಬರಬಾರ್ದು ಕಾಯಿಲೆ ಬಂದಿರ್ತದೆ ಬೆಳಗ್ಗೆನೇ ಮಾತ್ರ ನುಂಗಬೇಕು ನೀನು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ ನಿನ್ನಾಗ ಕ್ರಿಯಾದಿಗಳನ್ನು ಮಾಡಿ ಮುಗಿಸೋದಕ್ಕೆ ಲೇಟ್ ಆಗುತ್ತೆ ನಿನಗೆ ಸ್ನಾನ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬರೋಕ್ಕೆ 9 ಗಂಟೆನೋ 10 ಗಂಟೆ ಆಗುತ್ತೆ ಅಂತ ಇಟ್ಕೊಳ್ಳಿ ಆವಾಗ ನಿನ್ನ ಒಳಗಡೆ ಕಾಯಿಲೆಗಳು ಉಬಣ ಆಗಿರ್ತದೆ ಅದಕ್ಕೆ ಮದ್ದು ಮಾತ್ರೆ ಕೊಡಬೇಕಲ್ಲ ಇಷ್ಟೆಲ್ಲ ನಿಯಮಗಳಿಗೆ ನೀನು ಒಳಪಟ್ಟರೆ ನಿನ್ನ ಶರೀರ ಮತ್ತಷ್ಟು ಹಾಳಾಗುತ್ತೆ ಇಲ್ಲಿ ಶರೀರ ಧರ್ಮಕ್ಕೂ ಈ ಕಟ್ಟುಪಾಡುಗಳು ಈ ನಿಯಮಗಳಿಗೂ ಸಂಬಂಧ ಇಲ್ಲ ಈ ಶರೀರದ ನಿಯಮನೇ ಬೇರೆ ನಾವು ಹೊರಗಡೆ ಮಾಡ್ಕೊಂಡಿರ್ತಕ್ಕಂಥ ನಿಯಮನೇ ಬೇರೆ ಈ ಶರೀರದ ಅಗತ್ಯತೆಗಳನ್ನು ಕಾಲಕಾಲಕ್ಕೆ ಸಮಯ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಪೋಷಣೆ ಮಾಡಬೇಕು ಏಕೆಂದರೆ ಅದಕ್ಕೂ ಕೂಡ ಶರೀರಕ್ಕೂ ಕೂಡ ಒಂದು ಕರ್ತವ್ಯ ಇದೆ ಅದು ಒಳಗಡೆ ಇರತಕ್ಕಂಥ ಅಂಗಾಂಗಗಳಿಗೆ ಶಕ್ತಿಯನ್ನು ತಯಾರು ಮಾಡಿ ಕೊಟ್ಟರೆ ಮಾತ್ರನೇ ನಮ್ಮ ಕಣ್ಣು ನೋಡಲಿಕ್ಕಾಗುತ್ತೆ ನಮ್ಮ ಬುದ್ಧಿ ಭ್ರಮಣೆ ಆಗದಂಗೆ ಇರ್ತದೆ ನಮ್ಮ ಕೈಕಾಲುಗಳಲ್ಲಿ ಶಕ್ತಿ ಇರ್ತದೆ ಚೈತನ್ಯ ಇರ್ತದೆ ಹುಮ್ಮಸ್ಸಿರ್ತದೆ ಹುರುಪಿರ್ತದೆ ನಮ್ಮಲ್ಲಿ ಪ್ರಶಾಂತತೆ ಇರ್ತದೆ ಇದರೊಳಗೆ ಯಾವುದರ ಒಂದು ಕಡಿಮೆ ಆದ್ರೂ ಕೂಡ ಮನುಷ್ಯ ಮಂಕಾಗಿ ಕುಳಿತುಕೊಳ್ತಾನೆ ಆಕ್ಟಿವೇಷನ್ ಇರೋದಿಲ್ಲ ಒಂದು ರೀತಿ ಜೋಂಪಾಗಿ ನಾವು ಕೂತ್ಕೊಂಡ್ಬಿಡ್ತಾನೆ ಯಾಕೆ ಅಂತಂದರೆ ಅವನಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಶಕ್ತಿ ಒಳಗಡೆ ಉತ್ಪತ್ತಿ ಮಾಡಿ ಕೊಡಲಿಲ್ಲ ಶರೀರ ಅದಕ್ಕೋಸ್ಕರ ಅವನು ಸುಸ್ತಾಗಿ ಕೂತ್ಕೊಂಡಿದ್ದಾನೆ ಅಥವಾ ಕಣ್ಣು ಮಂಜಾಗ್ತಾ ಐತೆ ತಲೆ ಸುತ್ತಾ ಐತೆ ನಾಲಿಗೆ ಒಣಗ್ತಾ ಐತೆ ಬಾಯಿನಲ್ಲಿ ನೀರಿಲ್ಲ ಈ ರೀತಿಯೆಲ್ಲ ಸ್ಟಾರ್ಟ್ ಆಗುತ್ತೆ ಅದರಿಂದ ಶರೀರ ಧರ್ಮಕ್ಕೂ ವ್ರತ ನಿಯಮಗಳಿಗೂ ಯಾವುದೇ ಸಂಬಂಧ ಇಲ್ಲ ನಾವು ಸ್ನಾನಾದಿಗಳನ್ನು ಮಾಡಿನೇ ನಾವು ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ನಿಮಗೀಗ ಟಿಫಿನ್ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ಲೇಟ್ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ ನೀವು ಮೊದಲು ಟಿಫಿನ್ ಮಾಡಿರಿ ಮೊದಲು ಶರೀರಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಕೊಟ್ಟುಬಿಡಿ ಆಮೇಲೆ ಬೇಕಾದ್ರೆ ಪೂಜೆ ಕೂತ್ಕೊಳ್ಳಿ ಏನೇನೂ ತಪ್ಪಿಲ್ಲ
ಕೆಲವಂತೂ ಕಾಯಿಲೆ ಮನುಷ್ಯರಂತೂ ಈ ಕಾಯಿಲೆಯನ್ನೇ ಜಾಸ್ತಿ ಮಾಡ್ಕೊಳ್ತಾರೆ. ಯಾಕೆಂತಂದರೆ ಬೆಳಗ್ಗೆ ಬೇಗ ಎದ್ದೊಳ್ಳೋದಿಲ್ಲ, ಕೆಲಸಗಳನ್ನು ಮುಗಿಸೋದಿಲ್ಲ, ಸಮಯಕ್ಕೆ ಸರಿಯಾಗಿ ಪ್ರಸಾದವನ್ನು ತೆಗೆದುಕೊಳ್ಳೋದಿಲ್ಲ, ಮದ್ದು ಮಾತ್ರೆಗಳನ್ನು ತೆಗೆದುಕೊಳ್ಳೋದಿಲ್ಲ. ಆವಾಗ ಅವರ ಒಳಗಡೆ ಇರತಕ್ಕಂಥ ತಳಮಳಗಳು ಜಾಸ್ತಿ ಆಗುತ್ತೆ. ತಳಮಳಗಳು ಜಾಸ್ತಿ ಆಗಿ ಅದರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಆದರೆ ಒಳಗಡೆ ತಳಮಳ ಹಾಕ್ತಾ ಇರ್ತದೆ. ಹಸಿವು ಹಸಿವು ಹಸಿವು, ಒಳಗಡೆ ಬೆಂಕಿ, ಒಳಗಡೆ ಬೆಂಕಿ ಉರಿತಾ ಇರ್ತದೆ. ಇಲ್ಲಿ ಕರ್ಪೂರ ಬೆಳಗ್ತಾ ಇರ್ತದೆ, ಹೊರಗಡೆನೂ ಬೆಂಕಿ ಒಳಗಡೆನೂ ಬೆಂಕಿ. ಇನ್ನು ಮನಸ್ಸು ಸಮಾಧಾನ ಎಲ್ಲಿಂದ ಇರುತ್ತದೆ? ಇರೋದಿಲ್ಲ. ಆ ಕಡೆ ದೃಷ್ಟಿ ಇರೋದೇ ಇಲ್ಲ, ಕಾನ್ಸಂಟ್ರೇಷನ್ ಆಗೋದೇ ಇಲ್ಲ. ಅವರು ಆ ಭಕ್ತಿಯಲ್ಲಿ ಮೀಯೋದೇ ಇಲ್ಲ. ಭಕ್ತಿಯಲ್ಲಿ ಮೀಯಬೇಕು ನಾವು, ಮುಳುಗಬೇಕು, ಮುಳುಗೋದೇ ಇಲ್ಲ. ಯಾಕೆ ಅಂತಂದರೆ ಈ ಶರೀರದಲ್ಲಿ ಉರಿತಾ ಇದೆಯಲ್ಲ ಅಗ್ನಿ, ಇದನ್ನು ಹೇಗೆ ಶಮನ ಮಾಡ್ಕೊಳ್ಳಿಕ್ಕಾಗುತ್ತೆ? ಅದರಿಂದ ನಿಮಗೆ ಶರೀರ ಸಪೋರ್ಟ್ ಮಾಡಿದರೆ, ಈ ದಿನಚರಿಗಳನ್ನು ಸರಿಯಾಗಿ ಇಟ್ಕೊಂಡಿದ್ರೆ, ಇಂಥ ಸಮಯಕ್ಕೆ ಹೇಳ್ತೀನಿ ಅಂದರೆ ಅಂಥ ಸಮಯಕ್ಕೆ ಹೇಳಬೇಕು, ಇಂಥ ಸಮಯಕ್ಕೆ ಪೂಜೆ ಮುಗಿಸ್ತೀನಿ ಅಂತಂದರೆ ಅಂಥ ಸಮಯಕ್ಕೆ ಪೂಜೆ ಮುಗಿಸ್ಬೇಕು, ಇಂಥ ಸಮಯಕ್ಕೆ ನಾನು ಟಿಫಿನ್ ಮಾಡ್ತೀನಿ ಅಂತಂದರೆ ಅಂಥ ಸಮಯಕ್ಕೆ ಟಿಫಿನ್ ಮಾಡಬೇಕು, ಅದ್ರ ಒಳಗಡೆ ಮದ್ದು ಮಾತ್ರೆ ತೊಗೊಳ್ತೀನಿ ಅಂದರೆ ತೊಗೊಳ್ಬೇಕು. ಅದನ್ನು ಬಿಟ್ಟು ಏರುಪೇರು ಮಾಡಿಕೊಂಡು ನಮ್ಮ ಕೈಯಾರೆ ನಾವೇ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಾರ್ದು. ಆದರೆ ಒಂದಂತೂ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ, ಮೊದಲು ಈ ಶರೀರದ ಬೇಡಿಕೆಗಳನ್ನು ಪೂರೈಸಬೇಕು. ಪೂರೈಸಿದ ಮೇಲೆ ಅದು ಪ್ರಶಾಂತವಾಗಿರ್ತದೆ. ಆವಾಗ ನೀವು ಪೂಜೆಗೆ ಕೂತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಪೂಜೆ ಮಾಡ್ಬೋದು. ನಾನಂತೂ ಕೆಲವು ಸಲ ಟಿಫಿನ್ಗೆ ಲೇಟ್ ಆಗಿಬಿಡ್ತು ಅಂತಂತಂದರೆ ಮೊದಲು ನಾನು ಟಿಫನ್ ಮಾಡಿಬಿಡ್ತೀನಿ, ಟಿಫನ್ ಮಾಡಿಬಿಟ್ಟು ಆಮೇಲೆ ಪೂಜೆಗೆ ಕೂತ್ಕೊಳ್ತೀನಿ. ಆ ಪೂಜೆಗೆ ಕೂತ್ಕೊಂಡಾಗ ನನಗೆ ಎಷ್ಟು ಆನಂದ ಆಗುತ್ತೆ ಅಂತಂದರೆ, ಯಾಕಂದರೆ ದೇಹದ ಯಾವುದೇ ಬಾಧೆಗಳಿರೋದಿಲ್ಲ, ನಮಗೆ ಪೂಜೆಗೆ ತುಂಬ 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 ಸಪೋರ್ಟ್ ಆಗುತ್ತೆ. ಒಂದಷ್ಟು ಧ್ಯಾನವನ್ನು ಇನ್ನೂ ಕೂಡ ಹೆಚ್ಚು ನಾವು ಮಾಡ್ಬೋದು. ಯಾಕೆಂದರೆ ನಾವು ಟಿಫಿನ್ ಮಾಡಬೇಕು ಅನ್ನೋ ಒಂದು ನೆಪದಲ್ಲಿ ಬೇಗ ಪೂಜೆ ಮುಗಿಸೋದು, ಆ ಒಳಗಡೆ ನಮಗೆ ಇರಿಟೇಷನ್ ಆಗ್ತಾ ಇರ್ತದೆ, ಹಿಂಗಾಗಿ ಅಲ್ಲಿ ಕಾನ್ಸಂಟ್ರೇಷನ್ ಆಗೋಲ್ಲ ನಮಗೆ. ಹೀಗಾಗಿ ಇಂಥದ್ದು ಗೊಂದಲಕ್ಕೆ ನಾವು ಹೀಡ್ ಮಾಡ್ಕೊಳ್ಬಾರ್ದು. ಏನೋ ಮನೆಗೆ ಯಾರೋ ಬಂದರು, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ, ಅಥವಾ ಇನ್ನೇನೋ ಒಂದು ಕೆಲಸ ಬಂತು, ಆ ಕೆಲಸದ ಮಧ್ಯದಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಅಂತಂದರೆ ಟಿಫಿನ್ ಮಾಡಿಬಿಡ್ರಿ. ಟಿಫಿನ್ ಮಾಡಿಬಿಟ್ಟು ನಂತರ ನೀವು ಪೂಜೆ ಕೂತ್ಕೊಳ್ಳಿ. ನೀವು ನಿಶ್ಚಲವಾಗಿ ಕೂತ್ಕೊಂಡು ಒಂದಷ್ಟು ಸಮಯ ಪೂಜೆ ಮತ್ತು ಧ್ಯಾನ ಯೋಗವನ್ನು ನಾವು ಮಾಡಬಹುದು. ಹೀಗಾಗಿ ನಮ್ಮ ಶರಣರು ಈ ಕಟ್ಟುಪಾಡುಗಳಿಗೆ, ಈ ನಿಯಮಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಲಿಲ್ಲ. ಯಾಕೆ ಅಂತಂದರೆ ಶರೀರ ಧರ್ಮ ಇದೆಯಲ್ಲ, ಶರೀರ ಧರ್ಮ ಪಾಲನೆ ಕೂಡ ಒಂದು ನಿಯಮ. ಈ ಶರೀರ ಪಾಲನೆಯ ಅದರ ಮಾತು ನಾವು ಕೇಳಬೇಕು. ಅದು ಶರೀರ ನಮಗೆ ಅವಾಗ ನಮ್ಮ ಜೊತೆ ಮಾತಾಡುತ್ತೆ, ನಮಗೆ ನೀರು ಕೊಡಿ ಅಂತ ಕೇಳ್ತದೆ, ನಾವು ನೀರು ಕೊಡಬೇಕು. ಆಹಾರ ಕೊಡಿ ಅಂತ ಕೇಳ್ತದೆ, ಆಹಾರವನ್ನು ಕೊಡಬೇಕು. ಹೀಗೆ ಅದರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದರ ಜೊತೆ ನಾವು ಒಳ್ಳೆಯ ಸಂಪರ್ಕ ಇಟ್ಕೋಬೇಕು. ಸಂಪರ್ಕ ಇಟ್ಕೊಂಡು ದೇಹದ ನಿಯಮಗಳನ್ನು ನಾವು ಮೀರದಂತೆ ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ನಮ್ಮ ಮನಸ್ಸು, ನಮ್ಮ ಚಿತ್ತ, ನಮ್ಮ ಭಾವ ಎಲ್ಲವೂ ಕೂಡ ನಮ್ಮ ಜೊತೆಯಲ್ಲಿರ್ತದೆ. ಅದರ ಜೊತೆಯಲ್ಲಿ ನಾವಿರ್ತೀವಿ, ನಮ್ಮ ಜೊತೆಯಲ್ಲಿ ಅದಿರ್ತದೆ. ಆವಾಗ ಪ್ರಶಾಂತವಾಗಿರ್ತದೆ ನಮ್ಮ ಬುದ್ಧಿ, ನಮ್ಮ ಮನಸ್ಸು ಎಲ್ಲವೂ ಕೂಡ ಪ್ರಶಾಂತವಾಗಿರ್ತದೆ. ಆವಾಗ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಕೂಡ ಒಳ್ಳೆ ನಿರ್ಧಾರಗಳಾಗಿರ್ತದೆ. ಯಾವುದೇ ದುಡುಕಿ ಮಾತಾಡೋದಿಲ್ಲ, ಅಥವಾ ಕೋಪ ಮಾಡ್ಕೊಳ್ಳೋದೇ ಇಲ್ಲ, ಕೋಪ ಬರೋದೇ ಇಲ್ಲ. ಕೆಲವು ಸಲ ಶರೀರದಲ್ಲಾಗುವಂಥ ವ್ಯತ್ಯಾಸಗಳಿಂದಲೇ ಕೋಪ ಬರ್ತದೆ, ಮತ್ತು ಸಿಡುಕು ಬರ್ತದೆ. ಈ ಸಿಡುಕು, ಕೋಪ ಇವೆಲ್ಲವೂ ಕೂಡ ದೂರ ಮಾಡಬೇಕು ಅಂತಂದರೆ ಶರೀರವನ್ನು ಪ್ರಶಾಂತವಾಗಿಟ್ಕೊಳ್ಬೇಕು, ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಬೇಕು, ಶರೀರ ಧರ್ಮವನ್ನು ನಾವು ಪಾಲನೆ ಮಾಡಲೇಬೇಕು ಅಂಥೇಳಿ ನಮ್ಮ ಶರಣರು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಸಹ ಆ ಶರಣರ ಆದೇಶ, ತತ್ವ, ಸಿದ್ಧಾಂತಗಳನ್ನು ಮನನ ಮಾಡಿಕೊಳ್ಬೇಕು. ಪ್ರತಿದಿನ ಬಸವ ಟಿವಿಯನ್ನು ತಪ್ಪದೆ ನೋಡಬೇಕು ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಬಸವಲಿಂಗ.